பாரகையுள் வசதி அனுகைதிர்ப்பினோள் எதருகேளில் அஜகதி கிருஷ்ணனின் சுருவரு பற்றாததியோ ஐயா வல்லோக்க ಕೇಳುತ್ತಿರುವುದು ಬಲ್ಲೋಕ ಎನ್ನುವಂತ ನೆಲೆಯಲ್ಲಿ ಉಪೇಕ್ಷಿಸುವ ಹಾಗಿಲ್ಲ. ಯಾಕೆ ಕೇಳಿದರೆ ನಮ್ಮ ನಮ್ಮ ನಾಡಿನಲ್ಲಿ ಮನೆಯನ್ನೇ ಗುಹೆ ಮಾಡಿಕೊಂಡವರಿದ್ದಾರೆ. ಕಾಡಿನೊಳಗಿದ್ದು ಗುಹಾಗರ್ಭವನ್ನೇ ಮನೆ ಮಾಡಿಕೊಂಡಂತ ಸಂಸ್ಕಾರವಂತ ಬಲ್ಲೋಕ ನೀನು ಎನ್ನುವುದನ್ನು ಅರಿತೆ ಮಾತಾಡಬೇಕು ಎನ್ನುವ ಕಾರಣಕ್ಕಾಗಿ ಶಂಖಾಧ್ವಾರವನ್ನ ಮಾಡಿದ್ದು ನಾನು. ನನ್ನ ಶಂಖಾದ್ವಾರದಿಂದಲೇ ಗೃಹ ಪ್ರವೇಶ ಮಾಡಿದಂತಹ ನೀನು ಯಾರು ಏನು ಯಾಕೆ ಬಂದೆ ಎನ್ನುವ ಹಾಗೆ ಬಗೆ ಬಗೆಯ ಪ್ರಶ್ನೆಗಳನ್ನ ಹೇಳುತ್ತಿದ್ದಿ. ಪ್ರಶ್ನಿಸಿದ್ದೇನೆ ಕೇಳು. ಹೇಳುವುದಕ್ಕೆ ಸ್ಪಷ್ಟವಾದ ಪರಿಚಯವೇ ಉಂಟು. ವಸುದೇವ ನಾಮಕನಾದ ಯಾದವ ಗೌರತಿಯ ಸೋನು ನಾನು. ದೇವಕಿಯ ಗರ್ಭ ಸಂಜಾತ. ಓಹೋ, ಯಶೋಧಾದೇವಿಯ ಕನ್ಯವನ್ನು ಉಂಡವ. ನಂದಕಂದನಾಗಿ ನಂದನಿಂದ ಪಾಲಿತನಾದವ. ಹುಟ್ಟಿದ್ದು ಒಂದು ಕಡೆ, ಬೆಳೆದದ್ದು ಮತ್ತೊಂದು ಕಡೆ, ವಿಹರಿಸಿದ್ದು ಇನ್ನೊಂದು ಕಡೆ, ಈಗ ಇರುವುದು ಮಗದೊಂದು ಕಡೆ. ಹುಟ್ಟಿದ್ದು ಮಥುರಾ ನಗರಿಯಲ್ಲಿ, ಬೆಳೆದದ್ದು ಗೋಕುಲದಲ್ಲಿ, ವಿಹರಿಸಿದ್ದು ಯಮುನಾ ತೀರದಲ್ಲಿ, ಈಗ ಇರುವುದು ನಾನೇ ನಿರ್ಮಾಣ ಮಾಡಿಕೊಂಡಂತಹ ನಗರ ಶರದಿ ಮಧ್ಯದಲ್ಲಿರುವುದು ದ್ವಾರಾವತಿ ಎನ್ನುವ ಹಾಗೆ ಅದಕ್ಕೆ ಹೆಸರು. ಓಹೋ, ಇನ್ನು ನಮ್ಮ ಹೆಸರು ಪೆತರು ಕೇಳೆಲ್ಲ ಜಗದಿ. ಈ ಜಗತ್ತಿನಲ್ಲಿ ನನ್ನ ಕರೆಯುವುದಕ್ಕೆ ಸಾವಿರ ಹೆಸರುಗಳುಂಟು. ಆ ಸಾವಿರವನ್ನು ಮೀರಿ ನನ್ನನ್ನೇ ಕರೆಯುತ್ತಾರೆ ಎನ್ನುವಂತ ಭಾವದಿಂದ ಯಾರು ಕರೆದರೂ ಕೂಡ ಹೋಗಿಡುವವನು ನಾನು. ಆದರೆ ತಂದೆ ತಾಯಿಯರು ಇಡುವಂತೆ ಗುರುಗಳು ಸೂಚಿಸಿ ತಂದೆ ತಾಯಿ ಇಷ್ಟ ಹೆಸರು ಕೃಷ್ಣ ಎನ್ನುವ ಹಾಗೆ ಓಹೋ ಲೋಕದ ಜನರಿಗೆಲ್ಲ ಸಂತೋಷವನ್ನುಂಟು ಮಾಡುವ ದೇವಸ್ವರೂಪಿಯಾದವನೀತ ಎನ್ನುವಂತ ನೆಲೆಯಲ್ಲಿ ನನಗೊಂದು ಹೆಸರನ್ನು ಇಟ್ಟಿದ್ದಾರೆ. ಇದಿಷ್ಟು ನನ್ನ ಪೂರ್ವಾಪರ. ಇನ್ನು ಬಂದದ್ದೇಕೆ ಎನ್ನುವುದಾಗಿ ಕೇಳಿದರೆ ನಾನು ಮಣಿಗಾಗಿ ಬಂದದ್ದು. ಅಥೋ ಆ ಮಗು ಮಲಗಿರುವ ತೊಟ್ಟಿಗೆ ಒಂದು ದಿವ್ಯ ರತ್ನವನ್ನ ಬಂಧಿಸಿದ್ದಿ. ಆ ಮಣಿಯನ್ನ ಧರಿಸಿ ಬಂದವ ತನ್ನ ಸಖನಾದಂತ ಪ್ರಸೇನ. ಹೊರ ಶಮಂತಕ ಮಣಿಯನ್ನು ಎನ್ನ ಸಕ ಧರಿಸಿ ಬಂದಿರಲವನನು. ಆ ಮಣಿಯನ್ನು ಅಪಹರಿಸಿ ತಂದು ಇಟ್ಟುಕೊಂಡಿದ್ದೀಯಲ್ಲ, ಆ ಮಣಿಯನ್ನೊಂದು ಇಟ್ಲೆ ಕೊಡು. ಈ ಕಾಲಕ್ಕೆ ನನ್ನಾರ್ಜಿತವಾಗಿದೆ, ಯಾರಿಗೂ ಕೊಡುವುದಿಲ್ಲ ಎನ್ನುವಂತ
ಮಾತುಗಳನ್ನೇ ಆಡುತ್ತಿದ್ದೆ, ಅಜಟಿನ ಮಾತುಗಳನ್ನೇ ಆಡುತ್ತಿದ್ದೆ. ಅಯ್ಯ ಲೋಕ ಏನು ಭಾವವಿಕ್ರಮವನ್ನು ತೋರುವುದರಿಂದ ಅರ್ಜಿಸಿಕೊಳ್ಳಬಹುದಾದಂತಹ ಸಾಮಾನ್ಯ ಸಂಪತ್ತಲ್ಲ ಅದು. ಆ ಸಂಪತ್ತನ್ನು ಸಾಧಿಸಿಕೊಳ್ಳಬೇಕು ಅಂತಾದರೆ ಸಾಗಬೇಕಾದ ದಾರಿಯೇ ಬೇರೆ. ಅದೇ ದಾರಿಯಲ್ಲಿ ಸಾಗಿ ಗಳಿಸಿಕೊಂಡಂತ ಸಂಪತ್ತು ನಿನ್ನ ವಶವಾಗುವುದಕ್ಕೆ ಸಾಧ್ಯವೇ ಇಲ್ಲ. ವಿಹಿತದಿಂದಲೇ ಮನೆಯನು ನೀ ಕೊಡತಕ್ಕದ್ದು ಅದಲ್ಲ. ಅಹಿತವಾದ ಮಾತುಗಳನ್ನಾಡುತ್ತಾ ಮುಂದುವರಿದೆ ಅಂತಾದರೆ ನೀವೇ ಕಲಿಸ್ತೇವೆ ಬಡವೇ. ನಾನು ಆ ತರದವನಲ್ಲ, ಬಾಲ ಬಾಲ ಬಲವಂತನೂ ಆಗಿದ್ದೇನೆ. ನನ್ನ ವಿಚಾರ ನೀನು ತಿಳಿದು ಕೇಳ್ಕೊಳ್ಳಿಲ್ಲ ಅಂತ ಭಾವಿಸ್ತೇನೆ. ತಿಳಿದುಕೊಳ್ಳುವಂತಹ ಕುತೂಹಲ ಇದ್ರೆ ಹೇಳುತ್ತೇನೆ ಕೇಳು. ಈ ಗುಹೆಯಲ್ಲಿ ಸುಮ್ಮನೆ ಹಣ್ಣು ಹಂಪಲು ಗಡ್ಡೆ ಗೆಣಸನ್ನು ತಿಂದು ಬದುಕುವಂತಹ ಪ್ರಾಣಿ ನಾನಲ್ಲ. ನನ್ನ ಹುಟ್ಟೆ ಒಂದು ಮಹಾ ವಿಖ್ಯಾತಿಯನ್ನು ಸಾಧಿಸಿದೆ. ಈ ಪ್ರಪಂಚದಲ್ಲಿ ನನ್ನನ್ನು ಸೃಷ್ಟಿಸಿದಂತ ಆ ವಿಧಾತ ಬ್ರಹ್ಮ ಇದ್ದಾನಲ್ಲ, ಆ ಬ್ರಹ್ಮನ ಜುಂಬದಿಂದ ಹುಟ್ಟಿದಂತ ಕಾರಣ ನಾನು ಜಾಂಬವ. ಆ ಕಳಿಕೆಯಿಂದ ಉದ್ಭವಿಸಿದವನಾಗಿ ಅಂತ ಯುಗದಲ್ಲಿಯೇ ನಾನು ಹುಟ್ಟಿದವನು. ತೇತ್ರೆಯಲ್ಲಿ ಯುಗದಲ್ಲಿ ಹುಟ್ಟಿದವನು. ಯುಗ ಪುರುಷನಿದ್ದೇನೆ. ಎಷ್ಟು ಜನರನ್ನು ನಿನ್ನಂತವರನ್ನ ನೋಡ್ಲಿಲ್ಲ ನಾನು. ಒಂದು ಯುಗವನ್ನೇ ಕಳೆದಂತ ನಾನು ಈಗ ದ್ವಾಪರ ಯುಗದಲ್ಲಿ ಇದ್ದೇನೆ. ಈ ಯುಗದ ಜೊಳ್ಳು ಕೊಳ್ಳು ಮಾನವ ನೀನು. ನನ್ನ ಸಾಮರ್ಥ್ಯದ ಬಗ್ಗೆ ತಿಳಿಯುದಿಲ್ಲಲ್ಲ ನೀನು. ನೀನು ನನಗೆ ಲೆಕ್ಕವ, ನೀನು ನನಗೆ ಸಮವ. ಎಂತೆಂತ ಸಾಹಸವನ್ನು ನಾನು ಮಾಡಿದ್ದೇನೆ ನೀನು ಬಲ್ಲೆಯ? ಇಷ್ಟು ದೊಡ್ಡ ದೊಡ್ಡ ಮಾತುಗಳನ್ನ ಆಡುವುದಕ್ಕಿರುವ ಪ್ರೇರಣೆ ಯಾವುದು? ಸೃಷ್ಟಿಯ ಮೂಲತತ್ವವಾದಂತ ಪರಮೇಶ್ವರಿಯ ಆಕಳಿಕೆಯಿಂದ ನಾ ಹುಟ್ಟಿದವ ಎನ್ನುವಂತ ಅಹಂಕಾರ ತಾನೆ. ನೀನು ಅಂತಲ್ಲ, ಈ ಸೃಷ್ಟಿಯಲ್ಲಿರುವಂತ ಸಕಲ ಭೂತಾತ್ಮಗಳು 84 ಲಕ್ಷ ಜೀವರಾಶಿಗಳ ಸೃಷ್ಟಿಗೂ ಕಾರಣೀಭೂತ ಯಾರು ಕೇಳಿದರೆ? ಯಾರು? ಸೃಷ್ಟಿಕರ್ತನಾದಂತ ಬ್ರಹ್ಮ. ತಿಳಿದಿರುವಂತ ವಿಚಾರವೇ. ನಾನು ದೊಡ್ಡವರ ಮಗ ಎನ್ನುವುದಾಗಿ ಹೇಳಿಯೇ ಪ್ರಚಾರ ಪಡೆದು ದೊಡ್ಡವನಾಗುವುದು ವಿಷಯ ಅಲ್ಲ. ದೊಡ್ಡವರ ಮಗನಾಗಿ ಹುಟ್ಟಿ ನಾವು ಆಚರಿಸಿದ ದೊಡ್ಡ ಕರ್ಮ ಯಾವುದು ಎನ್ನುವುದು ಪ್ರಧಾನವಾಗುತ್ತದೆ. ಮತ್ತೆ ನೀನೇ ಆಡಿದೆಯಲ್ಲ ಜಾಂಬವ. ನೀ ಹೇಳಿದ ಜಾಂಬವ, ನಾನು ಕೇಳಿದ ಜಾಂಬವ ಒಬ್ಬನೇ ಹೌದು ಅಂತಾದರೆ ಆ ಜಾಂಬವ ಬಲಿಯ ಅಧ್ವರ ಶಾಲೆಯಲ್ಲಿ ಔಷಧೀಶನಾಗಿ ಕೆಲಸ ಮಾಡುತ್ತಿದ್ದನಂತೆ. ಬಲಿ ಯಾಗಗಳನ್ನು ಆಚರಿಸುವ ಸಂದರ್ಭದಲ್ಲಿ ಕಶ್ಯಪ ಅದಿತಿ ನಂದನಾಗಿ ವಾಮನಾವಿಧಾನದಿಂದ ಮಹಾವಿಷ್ಣುವೆ ಬಾಲವಟುವಾಗಿ ಬಂದು ಬಲಿಯನ್ನ ಪಾತಾಳಕ್ಕೆ ತಳ್ಳುವಾಗ ಹರಿ ತ್ರಿವಿಕ್ರಮನಾದದಕ್ಕೆ ಆ ಜಾಂಬವ ಸಾಕ್ಷಿಯಾಗಿದ್ದಾನಂತೆ. ಪ್ರಕರಣವನ್ನ ನೇರವಾಗಿ ಕಂಡರೆ ಸಾಕಾಗುವುದಿಲ್ಲ. ಆ ಪ್ರಕರಣದ ಒಳತಿರುವನ್ನು ಕೂಡ ಅರಿಯಬೇಕು, ಅದನ್ನೇ ಆದರ್ಶವೆಂದು ನಡೆಯಬೇಕು. ದೇವರಿಂದ ತನ್ನದ್ದಾದಂತಹ ಯಾಗಯಜ್ಞಾದಿಗಳಿಂದ ಆಚರಿಸಿದಂತಹ ದೇವಲೋಕವನ್ನು ತನ್ನದಾದಂತಹ ಕೃತಿಯಿಂದ ಸ್ತ್ರೀಕರಣಗೊಳಿಸುವುದಕ್ಕೆ ಹೋದಂತಹ ಬಲಿಯನ್ನೇ ಪಾತಾಳಕ್ಕೆ ತಳ್ಳಿದ ವಾಮನ. ನಮ್ಮವನಾದಂತಹ ತತ್ರಾಜಿತ
ನಿರಂತರವಾದ ಸೂರ್ಯೋಪಾಸನೆಯಿಂದ ಅವರೊಂದಿಗೂ ಸತ್ಯಭಾವವನ್ನು ಸಾಧಿಸಿ ಅವನಿಂದ ಅನುಗ್ರಹಿತವಾದಂತಹ ಶಮಂತಕ ಮಣಿಯನ್ನು ಅರ್ಜಿಸಿಕೊಂಡವ. ಆ ಮಣಿಯನ್ನ ನಿನ್ನದ್ದಾದಂತಹ ಬಾಹು ವಿಕ್ರಮದಿಂದ ಪಡೆಯುತ್ತೇನೆ ಅಂತ ಹೊರಟ್ರೆ ಬಲಿಗೆ ವಾಮನ, ಜಾಂಬವನಿಗೆ ಕೃಷ್ಣ ಅಂತ ಆಗುತ್ತದೆ. ಹಾಗಾಗಿ ದೊಡ್ಡವರ ಮನೆಯಲ್ಲಿ ಹುಟ್ಟಿದ್ದೇನೆ ಎನ್ನುವ ದೊಡ್ಡ ಮಾತು ಬೇಡ. ಏನಾದ್ರೂ ದೊಡ್ಡ ಕಾರ್ಯ ಮಾಡಿದ್ರೆ ಹೇಳು. ನಾನು ಮಾಡಿದ ಕಾರ್ಯವನ್ನು ಎಲ್ಲ ಹುಡುಗ ಪ್ರಾಯಿಗೆ ನನ್ನ ಪರಿಚಯ ಸಿಗ್ಲಿಲ್ಲ ಅಂತ ಅನಿಸ್ತದೆ. ನಾನೇನು ನಾನೆಷ್ಟು ಎಂಬುದನ್ನು ನಿನಗೆ ಈಗಾಗಲೇ ಹೇಳಿದ್ದೇನೆ. ಹಾಗಂತ ನನ್ನ ಯಶೋಗಾಥೆಗಳನ್ನು ನೀನು ಕೇಳಿದ್ರೆ ನಿನಗೂ ಸ್ವಲ್ಪ ಮನವರಿಕೆ ಆಗುತ್ತದೆ. ಅದಕ್ಕಾಗಿ ಹೇಳುವುದು ನೋಡು. ಪ್ರೇಮ ಮೇಡಮ್,